हरि ओम श्री सद्गुरुभ्यो नमः संवत्सरमाल वाचन कार्यक्रम के तमेलू हृत्पूर्वक सुस्वागत इंदु मे 24 गीता संवत्सर ओम जितेन्द्रियाय वासुदेवाय नमः जितेन्द्रियो जितात्मा च साधको योगमश्नुते अजितात्मा सदा दुःखं गीताचार्यमहं भजे। इंद्रियगळन्नु स्वाधीन माडिकोंडिरुव साधकनु योगवन्नु होंदुत्ताने अजितात्मनादवनु सदा दुखिये। मे 24 145ने संदेश सम्यतात्मनिगे सुलभ असम्यतात्मना योगो दुष्प्रापयिति मे मतिः वश्यात्मना तु यतत शक्यो वाप्तुमुपायतः। भगवद्गीता 6:36 ಮನಸ್ಸನ್ನು ಹಿಡಿತದಲ್ಲಿ ಇಟ್ಟುಕೊಳ್ಳದಿರುವವನಿಗೆ ಯೋಗವು ಸುಲಭವಾಗಿ ದಕ್ಕುವುದಿಲ್ಲ. ಆದರೆ ಮನಸ್ಸನ್ನು ವಶ ಮಾಡಿಕೊಂಡಿರುವ ಪ್ರಯತ್ನಶೀಲನಾದ ಸಾಧಕನಿಗೆ ಸುಲಭವಾಗಿ ಯೋಗವು ದಕ್ಕುತ್ತದೆ. ಇಲ್ಲಿ ಯೋಗವೆಂದರೆ ಸಮ್ಯಕ್ ದರ್ಶನವೇ. ಈ ಯೋಗವು ದುರ್ಲಭವೂ ಹೌದು ಸುಲಭವೂ ಹೌದು. ಹಾಗಾದರೆ ಎಂಥವರಿಗೆ ದುರ್ಲಭ ಯಾರಿಗೆ ಸುಲಭ ಎಂದರೆ ಇಲ್ಲಿದೆ ಉತ್ತರ. ಅಸಮ್ಯತಾತ್ಮನಿಗೆ ಯೋಗವು ದುರ್ಲಭವಾದದ್ದು. ಮನಸ್ಸಿಗೆ ಒಳ್ಳೆಯ ಸಂಸ್ಕಾರವನ್ನೇ ಕೊಡದೆ ಮನಸ್ಸನ್ನು ಹತೋಟಿಯಲ್ಲಿಟ್ಟುಕೊಳ್ಳದೆ ಸ್ವೇಚ್ಛಾವಿಹಾರಿಯಾದ ಮನುಷ್ಯನಿಗೆ ಅಸಮ್ಯತಾತ್ಮನೆಂದು ಹೆಸರು. ಇವನಿಗೆ ಯೋಗವು ಎಂದರೆ ಆತ್ಮಜ್ಞಾನವು ದುರ್ಲಭವೇ. ಆದರೆ ವಶ್ಯಾತ್ಮನಿಗೆ ಯೋಗವು ಸುಲಭ. ಮನಸ್ಸನ್ನು ಹದಮಾಡಿಕೊಂಡು ಮನಸ್ಸಿಗೆ ವಿವೇಕ ವೈರಾಗ್ಯಾದಿ ಸಾಧನಗಳ ಸಂಸ್ಕಾರವನ್ನು ತುಂಬಬೇಕು. ಜೊತೆಗೆ ಯೋಗವನ್ನು ಹೊಂದಲೇಬೇಕೆಂಬ ತೀವ್ರತೆಯನ್ನು ಪಡೆದುಕೊಂಡು ಅದಕ್ಕಾಗಿ ವೇದಾಂತ ವಾಕ್ಯಾರ್ಥ ಶ್ರವಣಾದಿ ಸಾಧನಗಳನ್ನೂ ಮಾಡುತ್ತಿದ್ದರೆ ಅಂಥವನಿಗೆ ಯೋಗವು ಸುಲಭವೇ. ಇಂದ್ರಿಯ ಮನೋಬುದ್ಧಿಗಳನ್ನು ಸದಾ ತನ್ನ ವಶದಲ್ಲಿಟ್ಟುಕೊಂಡಿರುವ ಉತ್ತಮ ಸಾಧಕನಾದ ವಶ್ಯಾತ್ಮನಿಗೆ ಯೋಗವು ಸುಲಭವೇ. ಓಂ ತತ್ಸತ್. ಶ್ರೀ ಕೃಷ್ಣಾರ್ಪಣಮಸ್ತು. ಓಂ ಶಾಂತಿ ಶಾಂತಿ ಶಾಂತಿ. ವೇದಾಂತ ಸಂವತ್ಸರ. ಓಂ ಧ್ಯಾನ ಯೋಗ ನಿರತಾಯ ವೇದಾಂತ ಭಾಸ್ಕರಾಯ ನಮಃ. ಧ್ಯಾನ ಯೋಗಾತ್ ಪರಾಶಕ್ತಿ ಧ್ಯಾನ ಯೋಗಾತ್ ಪರಂ ತಪಃ ಧ್ಯಾನ ಯೋಗ ರತೋ ಭೂಯಾತ್ ಧೀರೋ ವೇದಾಂತ ಭಾಸ್ಕರ. ಧ್ಯಾನಯೋಗದಿಂದಲೇ ಹೆಚ್ಚಿನ ಶಕ್ತಿ ಹೆಚ್ಚಿನ ತಪಸ್ಸು. ಆದ್ದರಿಂದ ಧೀರನಾದ ಸಾಧಕನು ಧ್ಯಾನಯೋಗ ನಿರತನಾಗಬೇಕು. ಮೇ 24 145ನೇ ಸಂದೇಶ ಧ್ಯಾನಯೋಗದ ಮಹಿಮೆ. ತೇ ಧ್ಯಾನಯೋಗಾನುಗತ ಅಪಶ್ಯನ್ ದೇವಾತ್ಮಶಕ್ತಿಂ ಸ್ವಗುಣೈರ್ಹಿ ನಿಗೂಢಂ. ಶ್ವೇತಾಶ್ವತರೋಪನಿಷತ್ತು 1:3. ಆ ಋಷಿಗಳು ಧ್ಯಾನಯೋಗ ನಿಷ್ಠರಾಗಿ ತಮ್ಮ ಗುಣಗಳಿಂದ ಮುಚ್ಚಿಹೋಗಿದ್ದ ದೇವನ ಆ ಶಕ್ತಿಯನ್ನು ಕಂಡುಕೊಂಡರು. ಈ ಮಂತ್ರವು ಧ್ಯಾನಯೋಗದ ಮಹಿಮೆಯನ್ನು ಸಾರುತ್ತಿದೆ. ಧ್ಯಾನವೆಂದರೆ ಮನಸ್ಸಿನ ಏಕಾಗ್ರತೆ. ಹೊರಗಿನ ಅನಾತ್ಮ ಪ್ರಪಂಚದಿಂದ ಮನಸ್ಸನ್ನು ಒಳಗಡೆಗೆ ತಿರುಗಿಸಿ ಆತ್ಮನನ್ನು ಚಿಂತಿಸುವುದೇ ಧ್ಯಾನ. ಮನಸ್ಸನ್ನು ಪರಮಾತ್ಮನಲ್ಲಿ ಜೋಡಿಸುವುದೇ ಧ್ಯಾನ ಯೋಗವು. ಈ ಧ್ಯಾನಯೋಗದ ಬಲದಿಂದ ಅತೀಂದ್ರಿಯ ವಿಚಾರಗಳನ್ನು ತಿಳಿಯಬಹುದು. ಭಗವಂತನ ಅದ್ಭುತವಾದ ಶಕ್ತಿಯು ನಮ್ಮೊಳಗೇ ಇದ್ದರೂ ಅದಕ್ಕೆ ಮಾಯೆಯಿಂದ ಅಡ್ಡಿಯಾಗಿದೆ. ಹೊರಗಿನ ಅನಾತ್ಮ ವಿಷಯಗಳನ್ನೇ ಸತ್ಯವೆಂದು ಭ್ರಮಿಸಿ ಅವುಗಳಲ್ಲಿಯೇ ಅನುರಕ್ತನಾಗಿರುವುದು ಮಾಯೆ. ಬಾಹ್ಯ ವಿಷಯಗಳಲ್ಲಿ ಮುಳುಗಿರುವುದೇ ಮಾಯೆ. ಅಜ್ಞಾನಿಗಳು ಮಾಯಾಪಾಶಕ್ಕೆ ಬದ್ಧರಾಗಿರುತ್ತಾರೆ. ಮಾಯೆಯ ಆವರಣದಿಂದ ನಮಗೆ ನಮ್ಮ ಪರಮಾರ್ಥ ಸ್ವರೂಪವು ತೋರುತ್ತಿಲ್ಲ. ಆದರೆ ಧ್ಯಾನಯೋಗದಿಂದ ಈ ಮಾಯಾ ಆವರಣವನ್ನು ದೂರ ಮಾಡಿಕೊಳ್ಳಬಹುದು.
ನಮ್ಮ ಪ್ರಾಚೀನ ಮಹರ್ಷಿಗಳು ನಮಗೆ ಈ ರಹಸ್ಯವನ್ನು ತೋರಿಸಿರುತ್ತಾರೆ. ಭಗವಂತನ ಧ್ಯಾನದಿಂದ ನಾವು ಮಾಯಾಜಾಲದಿಂದ ಪಾರಾಗೋಣ. ಓಂ ಶಾಂತಿ ಶಾಂತಿ ಶಾಂತಿ. ಶಾಂಕರ ಸಂವತ್ಸರ ಮೇ 24. ಸರ್ವಸಂಗ ವಿನಿರ್ಮುಕ್ತ ಬ್ರಹ್ಮಸ್ವರೂಪಾಯ ಶಂಕರಾಯ ನಮಃ. ಬ್ರಹ್ಮಾತ್ಮಜ್ಞಾನ ಸಂಪನ್ನಂ ಕೃತಕೃತ್ಯಂ ಪರಂ ವಿಭುಂ ಪುಣ್ಯ ಪಾಪ ವಿನಿರ್ಮುಕ್ತಂ ಶ್ರಯೇ ಶಂಕರ ಸದ್ಗುರುಂ. ಮೇ 24. 145ನೇ ಸಂದೇಶ. ಜ್ಞಾನಿಗೆ ಪುಣ್ಯವೂ ಬೇಡ. ಬ್ರಹ್ಮಣಿ ಆತ್ಮತ್ವೇನ ವಿಜ್ಞಾತೆ ಸತಿ ಕೃತೇನ ವಾ ಕರ್ತವ್ಯೇನ ವಾ ಪ್ರಯೋಜನಂ ಆತ್ಮನಃ ಅಪಶ್ಯತಃ ಫಲದರ್ಶನೇ ಕ್ರಿಯಾ ನೋಪಪದ್ಯತೆ. ಐತಿರೇಯ ಭಾಷ್ಯ, ಅವತರಣಿಕ ಭಾಷ್ಯ. ಪರಬ್ರಹ್ಮವೇ ತನ್ನ ಪರಮಾರ್ಥ ಸ್ವರೂಪವೆಂದು ತಿಳಿದ ಮೇಲೆ ಅಂಥ ಜ್ಞಾನಿಗೆ ಹಿಂದೆ ಮಾಡಿರುವ ಕರ್ಮಗಳಿಂದಾಗಲಿ ಮುಂದೆ ಮಾಡಬೇಕಾಗಿರುವ ಕರ್ಮಗಳಿಂದಾಗಲಿ ಏನೇನೂ ಪ್ರಯೋಜನವಿರುವುದಿಲ್ಲ. ಇದು ಅವನ ನಿಶ್ಚಯ ಜ್ಞಾನ. ಇದು ಇಂಥ ಜ್ಞಾನಿಗೆ ಪುಣ್ಯವೂ ಹೊಂದುವುದಿಲ್ಲ. ಪ್ರಯೋಜನವಿಲ್ಲದೆ ಯಾವನೊಬ್ಬನೂ ಏನೂ ಕೆಲಸವನ್ನು ಮಾಡುವುದಿಲ್ಲ. ಹೊಟ್ಟೆಯ ಹಸಿವು ನಿವೃತ್ತಿಯಾಗಲು ಊಟ, ಇಂದ್ರಿಯಗಳ ತೃಪ್ತಿಗಾಗಿ ವಿಷಯ ಭೋಗ, ಸುಖಕ್ಕಾಗಿ ಆರೋಗ್ಯಕ್ಕಾಗಿ ವ್ಯಾಯಾಮ, ವಿದ್ಯಾರ್ಜನೆಗಾಗಿ ಅಧ್ಯಯನ, ಕೀರ್ತಿ ಅಧಿಕಾರಕ್ಕಾಗಿ ಶ್ರಮಜೀವನ, ಹೀಗೆ ಏನಾದರೊಂದು ಫಲದ ಆಶೆಯಿಂದಲೇ ಪ್ರತಿಯೊಬ್ಬ ಮನುಷ್ಯನೂ ಆಯಾ ಕರ್ಮಗಳನ್ನು ಮಾಡುತ್ತಿರುತ್ತಾನೆ. ಇದೆಲ್ಲವೂ ಲೌಕಿಕ ವಿಚಾರವಾಯಿತು. ಇನ್ನು ವೈದಿಕ ಕರ್ಮಗಳು, ಇವುಗಳಂತೂ ತುಂಬ ಕಷ್ಟ ಸಾಧ್ಯ. ಸಂಧ್ಯಾ, ಜಪ, ಪಾರಾಯಣ, ತರ್ಪಣ, ಹೋಮ, ದಾನ, ತಪಸ್ಸು, ಉಪಾಸನೆ, ಇವುಗಳನ್ನು ಸುಮ್ಮನೆ ಯಾರೂ ಮಾಡುವುದಿಲ್ಲ. ಪುಣ್ಯ ಸಂಪಾದನೆಗಾಗಿ, ಪಾಪ ಪರಿಹಾರಕ್ಕಾಗಿಯೇ ಎಲ್ಲರೂ ಮಾಡುತ್ತಾರೆ. ಆದರೆ ಬ್ರಹ್ಮಜ್ಞಾನಿಯು ಸಂಪೂರ್ಣವಾಗಿ ಕೃತಕೃತ್ಯನಾಗಿರುವುದರಿಂದ ಅವನಿಗೆ ಯಾರಿಂದಲೂ ಏನೂ ಆಗಬೇಕಾಗಿಲ್ಲ. ಜ್ಞಾನಿಗೆ ಪುಣ್ಯವೂ ಬೇಕಾಗಿಲ್ಲ, ಪಾಪವೂ ಬೇಕಾಗಿಲ್ಲ. ಅಖಂಡ ಪರಿಪೂರ್ಣ ಸಚ್ಚಿದಾನಂದ ಮಂಗಳ ಸ್ವರೂಪನಾದ ಆತ್ಮನೇ ಬ್ರಹ್ಮಜ್ಞಾನಿಯು. ಕರ್ಮೋಪಾಸನೆಗಳಿಂದ ಇವನಿಗೆ ಆಗಬೇಕಾದ ಫಲ ಕಿಂಚಿತ್ತೂ ಇರುವುದಿಲ್ಲ. ಓಂ ಶಾಂತಿ ಶಾಂತಿ ಶಾಂತಿ. ಸುರೇಶ್ವರ ಸಂವತ್ಸರ ಮೇ 24. ಸಂದೇಶ 145. ಓಂ ಜ್ಞಾತುರಾತ್ಮನೇ ಶ್ರೀ ಸುರೇಶ್ವರಾಯ ನಮಃ. ಪರಂ ಬ್ರಹ್ಮ ಪರಂ ಜ್ಞೇಯಂ ಜ್ಞಾತುರಾತ್ಮತಯಾ ಸ್ಥಿತಂ ಬ್ರಹ್ಮಾಭಿನ್ನಂ ಬ್ರಹ್ಮನಿಷ್ಠಂ ಸುರೇಶ್ವರಮಹಂ ಭಜೇ. 145ನೇ ಸಂದೇಶ. ಜ್ಞಾತೃ ಜ್ಞೇಯಗಳು ಬೇರೆ ಬೇರೆಯಲ್ಲ. ಜ್ಞಾತುರ್ಜ್ಞೇಯಂ ಪರಂ ಬ್ರಹ್ಮ ಭೇದ ಬೋಧ್ಯಪನುತ್ತಯೇ ಗುಹಾಯಾಂ ಪರಮೇ ವ್ಯೋಮನ್ ಜ್ಞೇಯಂ ಜ್ಞಾತರಿ ಶಿಷ್ಯತೆ. ತೈತ್ರಿಯೋಪನಿಷತ್ ಭಾಷ್ಯ ವಾರ್ತಿಕಂ, ಬ್ರಹ್ಮಾನಂದವಲ್ಲಿ 114. ಅನ್ವಯಾರ್ಥ. ಪರಂ ಬ್ರಹ್ಮ ಪರಬ್ರಹ್ಮವು ಜ್ಞಾತುಃ ಜೀವನಿಗೆ ಜ್ಞೇಯಂ ಜ್ಞೇಯವಾಗಿದೆ ಎಂಬ ಭೇದ ಬುದ್ಧಿ ಅಪನುತ್ತಯೇ, ಭೇದ ಬುದ್ಧಿಯನ್ನು ನಿವಾರಿಸುವುದಕ್ಕಾಗಿ ಜ್ಞಾತರಿ ಜ್ಞಾತೃವಿನಲ್ಲಿಯೇ ಜ್ಞೇಯಂ ಆತ್ಮನಾಗಿದೆ ಎಂದು ತಿಳಿಯಬೇಕೆಂದು ತಿಳಿಸಲು ಪರಮೇ ವ್ಯೋಮನ್ ಗುಹಾಯಾಂ ಪರಮ ಆಕಾಶವಾದ ಗುಹೆಯಲ್ಲಿದೆ ಎಂದು ಶಿಷ್ಯತೆ ಹೇಳುತ್ತಿದೆ. ಭಾವಾರ್ಥ. ಜ್ಞಾತೃವಾದವನು ಜ್ಞೇಯವಾದ ಬ್ರಹ್ಮವನ್ನು ತಿಳಿಯಬೇಕು ಎಂದರೆ ಜ್ಞಾತೃವೇ ಬೇರೆ ಜ್ಞೇಯವೇ ಬೇರೆ ಎಂಬ ಭೇದ ಬುದ್ಧಿಯು ಉಂಟಾಗುತ್ತದೆ. ಇದನ್ನು ದೂರ ಮಾಡಲು ಜ್ಞಾತೃವಿನ ಒಳಗೇ ಬ್ರಹ್ಮವಿದೆ ಎಂದು ಹೇಳುವುದಕ್ಕಾಗಿ ಪರಮೇ ವ್ಯೋಮನ್ ಗುಹಾಯಾಂ ಎಂದು ಶ್ರುತಿಯು ಹೇಳುತ್ತಿದೆ. ವಿವರಣೆ. ಜ್ಞಾತೃವೂ ಜ್ಞೇಯವೂ ನಿಜವಾಗಿ ಒಂದೇ. ಜ್ಞಾತೃವಿಗಿಂತ ಜ್ಞೇಯವು ಭಿನ್ನವಾಗಿಲ್ಲ. ಇದೇ ವೇದಾಂತದ ಸಂದೇಶ. ಇದನ್ನು ತಿಳಿಸುವುದಕ್ಕಾಗಿ ಶ್ರುತಿಯಲ್ಲಿ ಬ್ರಹ್ಮವು ಗುಹೆಯಲ್ಲಿ ಅಡಕವಾಗಿದೆ ಎಂದು ಹೇಳುತ್ತಿದೆ. ಬ್ರಹ್ಮವು
ಜ್ಞಾತೃವಿನ ಆತ್ಮನೇ ಆಗಿದೆ ಎಂದು ಸಾರುತ್ತಿದೆ. ಯಾವ ಬ್ರಹ್ಮವನ್ನು ತಿಳಿಯಬೇಕೆಂದು ಜಿಜ್ಞಾಸು ಸಾಧಕನು ಪ್ರಯತ್ನಿಸುತ್ತಿದ್ದಾನೆಯೋ ಆ ಬ್ರಹ್ಮವು ತನ್ನೊಳಗೇ ಇದೆ, ನಿಜವಾಗಿ ನೋಡಿದರೆ ತಾನೇ ಆಗಿದೆ ಎಂದರ್ಥ. ಹೀಗಾಗಿ ಜೀವನು ಬ್ರಹ್ಮವೂ ಒಂದೇ ಆಗಿರುತ್ತದೆ. ಅವಿದ್ಯಾ ಕಲ್ಪಿತೋಪಾದಿ ಸಂಬಂಧದಿಂದಲೇ ಜೀವನಿಗೆ ಜೀವತ್ವವು ತೋರುತ್ತಿದೆ. ಜೀವನು ಪರಬ್ರಹ್ಮ ಸ್ವರೂಪನೇ. ಓಂ ಶಾಂತಿ ಶಾಂತಿ ಶಾಂತಿ. ಸೂತ್ರ ಭಾಷ್ಯ ಸಂವತ್ಸರ. ಪ್ರಮಾಣಜನಿತ ವಿಕಲ್ಪರಹಿತ ಪರಮಾರ್ಥ ಜ್ಞಾನೋಪದೇಶಕಾಯ ಶ್ರೀ ಶಂಕರಾಯ ನಮಃ. ಜ್ಞಾನಂ ಪ್ರಮಾಣಜನ್ಯಂ ಸ್ಯಾತ್ ಪ್ರಮಾಣಂ ಭೂತವಸ್ತುಗಂ ನ ವಿಕಲ್ಪೋ ಭವೇ ಜ್ಞಾನೇ ಸೂತ್ರ ಭಾಷ್ಯ ಕೃತಂ ಭಜೆ. ಮೇ 24 145ನೇ ಸಂದೇಶ. ಜ್ಞಾನದಲ್ಲಿ ವಿಕಲ್ಪಗಳಿಲ್ಲ. ಜ್ಞಾನಂತೂ ಪ್ರಮಾಣಜನ್ಯಂ, ಪ್ರಮಾಣಂಚ ಯಥಾಭೂತವಸ್ತು ವಿಷಯಂ. ಅಥೋ ಜ್ಞಾನಂ ಕರ್ತುಂ ಅಕರ್ತುಂ ಅನ್ಯಥಾವಾ ಕರ್ತುಂ ಅಶಕ್ಯಂ. ಬ್ರಹ್ಮಸೂತ್ರ ಶಾಂಕರ ಭಾಷ್ಯ 1.1.4. ಜ್ಞಾನವು ಪ್ರಮಾಣದಿಂದ ಉಂಟಾಗುತ್ತದೆ. ಪ್ರಮಾಣವೆಂದರೆ ಯಥಾಭೂತವಸ್ತು ವಿಷಯವಾಗಿರುತ್ತದೆ. ಆದ್ದರಿಂದ ಜ್ಞಾನವನ್ನು ಮಾಡುವುದಕ್ಕಾಗಲಿ ಬಿಡುವುದಕ್ಕಾಗಲಿ ಅಥವಾ ಬೇರೆ ರೀತಿಯಲ್ಲಿ ಮಾಡುವುದಕ್ಕಾಗಲಿ ಸಾಧ್ಯವಿಲ್ಲ. ಜ್ಞಾನವೆಂದರೆ ಲೌಕಿಕ ವಸ್ತು ಜ್ಞಾನವೂ ಹೌದು, ಬ್ರಹ್ಮಜ್ಞಾನವೂ ಹೌದು. ಜ್ಞಾನವೆಂದರೆ ಪದಾರ್ಥಗಳ ಸರಿಯಾದ ತಿಳುವಳಿಕೆ. ಇದು ಪ್ರಮಾಣಜನ್ಯವು ಎಂದರೆ ಸರಿಯಾದ ಪ್ರಮಾಣದಿಂದ ಹುಟ್ಟುವಂಥದ್ದು. ಪ್ರಮಾಣವಾದರೂ ವಸ್ತುವಿರುವಂತೆ ತಿಳಿಸುವ ಸಾಧನವು. ಇಲ್ಲಿ ಪ್ರಕೃತದಲ್ಲಿ ಬ್ರಹ್ಮವೇ ವಸ್ತು. ಇದು ಯಥಾಭೂತವಾದ ಸ್ವತಃಸಿದ್ಧವಾದ ಒಂದು ತತ್ವ. ಇದನ್ನು ಪ್ರತ್ಯಕ್ಷಾದಿ ಪ್ರಮಾಣಗಳಿಂದ ಅರಿಯಲು ಸಾಧ್ಯವಿಲ್ಲ. ಏಕೆಂದರೆ ಬ್ರಹ್ಮಕ್ಕೆ ನಾಮರೂಪಗಳಿಲ್ಲ. ಇಂಥ ಬ್ರಹ್ಮವನ್ನು ನಮಗೆ ಸರಿಯಾಗಿ ತಿಳಿಸುವ ಪ್ರಮಾಣವೆಂದರೆ ವೇದಾಂತ ಶಾಸ್ತ್ರ. ವೇದಾಂತಗಳಿಂದಲೇ ಬ್ರಹ್ಮವನ್ನು ಅರ್ಥ ಮಾಡಿಕೊಳ್ಳಬೇಕು. ವೇದಾಂತಗಳಿಂದ ನಮಗೆ ಬ್ರಹ್ಮದ ಜ್ಞಾನವು ಉಂಟಾಗುತ್ತದೆ. ಈ ಬ್ರಹ್ಮಜ್ಞಾನವು ಕ್ರಿಯೆಯಲ್ಲ. ಏಕೆಂದರೆ ಇದನ್ನು ನಮಗೆ ತೋಚಿದಂತೆ ಮಾಡುವುದಕ್ಕಾಗುವುದಿಲ್ಲ. ಕರ್ಮವನ್ನಾದರೂ ಮಾಡಬಹುದು, ಬಿಡಬಹುದು, ಅನ್ಯಥಾ ಬೇಕಾದರೂ ಮಾಡಬಹುದು. ಆದರೆ ಜ್ಞಾನವು ಮಾತ್ರ ವಸ್ತುತಂತ್ರವೇ ಹೊರತು ಕರ್ತೃತಂತ್ರವಲ್ಲ. ಜ್ಞಾನವೆಂದರೆ ಏಕರೂಪವಾದದ್ದು. ಸಮ್ಯಕ್ ಜ್ಞಾನವೇ ಜ್ಞಾನ. ಓಂ ಶಾಂತಿ ಶಾಂತಿ ಶಾಂತಿ. ಗುರುಸ್ತುತಿ ಸಂವತ್ಸರ. ಮೇ 24 ಸಂದೇಶ 145. ಓಂ ಧ್ಯಾನ ಯೋಗ ನಿರತಾಯ ವೇದಾಂತ ಭಾಸ್ಕರಾಯ ನಮಃ. ಧ್ಯಾನ ಯೋಗಾತ್ ಪರಾಶಕ್ತಿ ಧ್ಯಾನ ಯೋಗಾತ್ ಪರಂ ತಪಃ ಧ್ಯಾನ ಯೋಗ ರತೋ ಭೂಯಾತ್ ಧೀರೋ ವೇದಾಂತ ಭಾಸ್ಕರಃ. ಧ್ಯಾನಯೋಗದಿಂದಲೇ ಹೆಚ್ಚಿನ ಶಕ್ತಿ, ಹೆಚ್ಚಿನ ತಪಸ್ಸು. ಆದ್ದರಿಂದ ಧೀರನಾದ ಸಾಧಕನು ಧ್ಯಾನಯೋಗ ನಿರತನಾಗಬೇಕು. ಓಂ ಜಿತೇಂದ್ರಿಯಾಯ ವಾಸುದೇವಾಯ ನಮಃ. ಜಿತೇಂದ್ರಿಯೋ ಜಿತಾತ್ಮಾ ಚ ಸಾಧಕೋ ಯೋಗಮಶ್ನುತೆ ಅಜಿತಾತ್ಮಾ ಸದಾ ದುಃಖಂ ಗೀತಾಚಾರ್ಯಮಹಂ ಭಜೆ. ಇಂದ್ರಿಯಗಳನ್ನು ಸ್ವಾಧೀನ ಮಾಡಿಕೊಂಡಿರುವ ಸಾಧಕನು ಯೋಗವನ್ನು ಹೊಂದುತ್ತಾನೆ. ಅಜಿತಾತ್ಮನಾದವನು ಸದಾ ದುಃಖಿಯೇ. ಓಂ ಸರ್ವಸಂಗ ವಿನಿರ್ಮುಕ್ತ ಬ್ರಹ್ಮಸ್ವರೂಪಾಯ ಶ್ರೀ ಶಂಕರಾಯ ನಮಃ. ಬ್ರಹ್ಮಾತ್ಮಜ್ಞಾನ ಸಂಪನ್ನಂ ಕೃತಕೃತ್ಯಂ ಪರಂ ಪ್ರಭುಂ ಪುಣ್ಯ ಪಾಪ ವಿನಿರ್ಮುಕ್ತಂ ಶ್ರಯೇ ಶಂಕರ ಸದ್ಗುರುಂ. ಬ್ರಹ್ಮಾತ್ಮಜ್ಞಾನ ಸಂಪನ್ನರು, ಕೃತಕೃತ್ಯರು, ಮಹಾಪ್ರಭುಗಳೂ ಆಗಿ ಪುಣ್ಯಪಾಪಗಳಿಂದ ಮುಕ್ತರಾಗಿರುವಂಥ
ಶಂಕರ ಸದ್ಗುರುಗಳನ್ನು ಆಶ್ರಯಿಸುತ್ತೇನೆ. ಓಂ ಜ್ಞಾತುರಾತ್ಮನೇ ಶ್ರೀ ಸುರೇಶ್ವರಾಯ ನಮಃ. ಪರಂ ಬ್ರಹ್ಮ ಪರಂ ಜ್ಞೇಯಂ ಜ್ಞಾತುರಾತ್ಮತಯಾ ಸ್ಥಿತಂ ಬ್ರಹ್ಮಾಭಿನ್ನಂ ಬ್ರಹ್ಮನಿಷ್ಠಂ ಸುರೇಶ್ವರಮಹಂ ಭಜೇ. ಮಹಾಜ್ಞೇಯವಾದ ಪರಬ್ರಹ್ಮವು ಜ್ಞಾತೃವಿನ ಆತ್ಮನೇ ಆಗಿರುತ್ತದೆ. ಇಂಥ ಬ್ರಹ್ಮಸ್ವರೂಪರು ಬ್ರಹ್ಮನಿಷ್ಠರು ಆದ ಸುರೇಶ್ವರರನ್ನು ನಾನು ಭಜಿಸುತ್ತೇನೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಸದ್ಗುರುಭ್ಯೋ ನಮಃ. ಸುಭಾಷಿತ ಸಂವತ್ಸರ ಮೇ 24, 145ನೇ ಸಂದೇಶ. ನಾಲ್ಕು ವಿಧದ ಕೋಪಿಷ್ಟರು. ಉತ್ತಮೇ ತತ್ಕ್ಷಣೇ ಕೋಪಂ ಮಧ್ಯಮೇ ಘಟಿಕಾದ್ವಯಂ ಅಧಮೇ ಸ್ಯಾದಹೋರಾತ್ರಂ ಪಾಪಿಷ್ಠೇ ಮರಣಾಂತಕಂ. ಉತ್ತಮ ಮನುಷ್ಯನಲ್ಲಿ ಕೋಪವು ಕ್ಷಣಿಕವಾದದ್ದು, ಮಧ್ಯಮನಲ್ಲಿ 2 ಗಳಿಗೆ ಕೋಪವಿರುತ್ತದೆ, ಅಧಮ ಮನುಷ್ಯನಲ್ಲಾದರೂ ಕೋಪವು 1 ದಿನ ಇರುತ್ತದೆ. ಆದರೆ ಪಾಪಿಷ್ಠನಾದ ಮನುಷ್ಯನಲ್ಲಿ ಕೋಪವು ಸಾಯುವವರೆಗೂ ಇರುತ್ತದೆ. ಕೋಪವು ಬರಲೇಬಾರದು. ಕೋಪವು ಅನರ್ಥಕ್ಕೆ ಕಾರಣ. ಕೋಪದಿಂದ ದುಃಖ. ಕೋಪವೇ ಮಾನವನಿಗೆ ಶತ್ರು ಹಾಗೂ ಮೃತ್ಯು. ಆದರೂ ವ್ಯವಹಾರ ಮಾಡುವಾಗ ಕೆಲವು ಸಲ ಕೋಪವನ್ನು ಮಾಡಿಕೊಳ್ಳಲೇಬೇಕು. ಕೋಪ ಮಾಡಿಕೊಳ್ಳದೆ ಹೋದರೆ ವ್ಯವಹಾರವೇ ನಡೆಯುವಂತಿಲ್ಲ. ಆಗಲಿ, ಸರಿ, ಕೋಪ ಮಾಡಿಕೊಳ್ಳುವುದೇನೂ ತಪ್ಪಲ್ಲ. ಆದರೆ ಆ ಕೋಪವು ತನ್ನ ಅಧೀನವಾಗಿರಬೇಕೇ ಹೊರತು ತಾನು ಮಾತ್ರ ಕೋಪಕ್ಕೆ ದಾಸನಾಗಬಾರದು. ಕೋಪವನ್ನು ಮಾಡಿಕೊಳ್ಳುವವರನ್ನು ಇಲ್ಲಿ 4 ಬಗೆಗಳಾಗಿ ವಿಭಾಗಿಸಿ ತಿಳಿಸಿದೆ. ಉತ್ತಮ ಕೋಪಿಷ್ಠರು ಆ ಕ್ಷಣಕ್ಕೆ ಮಾತ್ರ ಕೋಪವು ತೋರಿಕೊಂಡು ಕೆಲಸವಾದ ಕೂಡಲೇ ಮರುಕ್ಷಣದಲ್ಲಿಯೇ ಆ ಕೋಪವು ಮಾಯವಾಗಿ ಬಿಡುತ್ತದೆ. ಕೋಪವು ಇವರ ಅಧೀನ, ಇವರು ಕೋಪಕ್ಕೆ ಅಧೀನರಲ್ಲ. 2. ಮಧ್ಯಮ ಕೋಪಿಷ್ಠರು ಮನಸ್ಸಿನಲ್ಲಿ ಎದ್ದ ಕೋಪವು 1-2 ಗಂಟೆಗಳ ಕಾಲ ಇದ್ದು ಆಮೇಲೆ ಕ್ರಮವಾಗಿ ನಾಶವಾಗಿ ಬಿಡುತ್ತದೆ. 3. ಅಧಮ ಕೋಪಿಷ್ಠರು ರಾತ್ರಿ ಹಗಲು ಅಂದರೆ 24 ಗಂಟೆಗಳ ಕಾಲ 1 ದಿನ ಪೂರ್ತಿ ಕೋಪವುಳ್ಳವರಿವರು. 4. ಪಾಪಿಷ್ಠ ಕೋಪಿಷ್ಠರು ಸಾಯುವವರೆಗೂ ಕೋಪವನ್ನು ಇಟ್ಟುಕೊಂಡಿರುವವರು. ಇವರು ಕೋಪಕ್ಕೆ ದಾಸರಾಗಿದ್ದು ಕೋಪಾತ್ಮರಾಗಿರುವವರು. ಇವರಿಗೆ ಇವರ ಕೋಪವೇ ಮೃತ್ಯುವಾಗಿ ಬಿಡುತ್ತದೆ. ಮಾನವನು ಕೋಪಕ್ಕೆ ಅಧೀನರಾಗಬಾರದು. ಹರಿ ಓಂ. ಶ್ರೀ ಸದ್ಗುರು ಪಾದಾರ್ಪಣಮಸ್ತು. ಓಂ ಶಾಂತಿ ಶಾಂತಿ ಶಾಂತಿ.